ಆತ್ಮೀಯರೇ ನಮಸ್ಕಾರ. ನಮ್ಗೆಲ್ಲರಿಗೂ ಗೊತ್ತಿದೆ, ಇದು ಮೇ ತಿಂಗಳು. ಮೇ ತಿಂಗಳಲ್ಲಿ ಬರೋದು ಒಂದು ಮದರ್ಸ್ ಡೇ, ಅಂದ್ರೆ ತಾಯಂದಿರ ದಿನ. ಇದು ಎಲ್ಲಿ ಶುರುವಾಯ್ತು, ಹೇಗೆ ಶುರುವಾಯ್ತು, ಏತಕ್ಕೋಸ್ಕರ ಶುರುವಾಯ್ತು, ಮತ್ತೆ ಇದರ ಮಹತ್ವ ಏನು, ನಮ್ಮಲ್ಲಿ ಇದನ್ನ ಹೇಗೆ ಆಚರಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ಇವತ್ತು ನಾವು ಮಾತಾಡೋಣ. ಮೊದಲಿಗೆ ನಮ್ ಜೊತೆ ಜಯಪ್ರಕಾಶ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನ್ ಹೇಳ್ತಾರೆ ಮದರ್ಸ್ ಡೇ ಬಗ್ಗೆ ಕೇಳೋಣ, ಬನ್ನಿ. ನಾವು ಈ ವಿಡಿಯೋಗೆ ಶೀರ್ಷಿಕೆ ಅಮ್ಮ ನಮ್ಮಮ್ಮ ಅಂತ ಕೊಟ್ಟಿದ್ದೇನೆ. ಹಾಗಾಗಿ ನಮ್ಮ ಅಮ್ಮನ ಚಿತ್ರನೇ ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡಿದ್ದೇನೆ. ನಮ್ಮ ತಾಯಿ ನಾಗಮ್ಮ ಅವ್ರನ್ನ ನೆನೆಸ್ಕೋತಾನೆ. ಸುಮಾರು ವರ್ಷ ಆಯಿತು, ಹತ್ತತ್ರ ಒಂದು 18-19 ವರ್ಷ ಆಯಿತು ತೀರ್ಕೊಂಡು. ಆದರೆ ನಾಗಮ್ಮ ಫೌಂಡೇಶನ್ ಮೂಲಕ ಅವರನ್ನು ಜೀವಂತ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಗ್ರ್ಯಾಟಿಟ್ಯೂಡ್ ಅನ್ನುವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾನೆ. 2024ರಲ್ಲಿ ಸೆಪ್ಟೆಂಬರ್ 22 ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮ ನಡೀತಾ. ಅಮ್ಮ ನಮ್ಮಮ್ಮ, ಎಷ್ಟೊಂದು ಜನರಿಗೆ ಎಲ್ಲ ಎಷ್ಟೊಂದು ಅಮ್ಮಗಳಿರ್ತಾರೆ, ಆದರೆ ನಮ್ಮಮ್ಮ ಮಾತ್ರ ನಮಗೆ ಗ್ರೇಟ್. ಯಾರದೇ ಅಮ್ಮ ಆಗಲಿ, ಅವರಮ್ಮ ಅವ್ರಿಗೆ ಶ್ರೇಷ್ಠ. ಕಾರಣ ಏನಂದರೆ, ಅಮ್ಮ ನಮ್ಮ ತಪ್ಪುಗಳನ್ನು ಸಹಿಸ್ಕೋತಾರೆ. ತಪ್ಪುಗಳಿದ್ರೂ ಬೇರೆ ರೀತಿ ತಿದ್ದೋದಕ್ಕೆ ತಿಳೋದಕ್ಕೆ ನೋಡ್ತಾರೆ ಹೊರತು, ಬೇರೆಯವರು ಹೊಡೆದ ಹಾಗೆ ಅಥವಾ ಮಾತಿನ ಚಾಟಿಯನ್ನು ಬೀಸಿದ ಹಾಗೆ ಅಮ್ಮ ಮಾಡಲ್ಲ. ಯಾಕೆ ಅಂದರೆ, ನನ್ನ ಮಗ ಅಲ್ವಾ, ನನ್ನ ಮಗಳಲ್ಲವಾ ಅಂತ. ಅದಕ್ಕೆ ಅಮ್ಮ ನನ್ನಮ್ಮ ಅಂತ ನಾನು ಶೀರ್ಷಿಕೆಯನ್ನು ಕೊಟ್ಟಿದ್ದೇನೆ. ಮದರ್ಸ್ ಡೇ ಆಚರಣೆ ಮಾಡ್ತಾರೆ ಗೊತ್ತಿದೆ ನಿಮಗೆ, ಆದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ದಿನಾಚರಣೆಗಳು ಬೇಕಾ ಅಂದರೆ ಬೇಕು. ಯಾಕೆ ಅಂದರೆ ವರ್ಷಕ್ಕೊಂದ್ಸರಿನಾದ್ರು ಜ್ಞಾಪಕ ಮಾಡ್ಕೋಬೇಕು, ಆದರೆ ಪಾಲನೆ ಮಾತ್ರ 365 ದಿನ ಮಾಡಬೇಕು. ಜ್ಞಾಪಕ, ಈಗ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಇರುತ್ತೆ, ಅದರ ಅರ್ಥ ಏನು ಅಂದರೆ ಅವತ್ತು ಜ್ಞಾಪಿಸ್ಕೊಳ್ಳಿ 365 ದಿನ ಯೋಗ ಮಾಡಿ ಅಂತ ಇರುತ್ತೆ. ಹಾಗಾದರೆ ಎಲ್ಲ ದಿನಗಳು ಮಾಡೋಕ್ಕಾಗುತ್ತಾ ಸರ್? ನಮ್ಮ ಜೀವನದಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ನಾವು ಕನ್ಸಿಡರ್ ಮಾಡಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು, ಅದು ಮುಖ್ಯ ಅಂತ ಹೇಳ್ತಾ, ಹೆತ್ತವರು, ಪೋಷಕರು ನಮ್ಮ ಜೀವನದಲ್ಲಿ, ನಾವು ಈ ಭೂಮಿ ಮೇಲೆ ಬರೋದಕ್ಕೆ ಅವರೇ ಕಾರಣ. ದೇ ಆರ್ ದಿ ರಿಯಲ್ ಗಾಡ್ಸ್. ಓಕೆ, ಅದನ್ನು ಮರಿಬೇಡಿ. ಸುಮಾರು ಜನ ಅನಗತ್ಯವಾಗಿ ವೃದ್ಧಾಶ್ರಮಗಳಿಗೆ ದೂಡೋದನ್ನು ನೋಡ್ತೇವೆ. ಮತ್ತು ಅಮ್ಮ, ನಿನ್ ಏನು ಅಮ್ಮ ಅಂದ್ರೆ ಅದೇನು ಫೀಲಿಂಗ್ ನನಗೆ ಗೊತ್ತೇ ಇಲ್ಲ ಅಂತ ಮಾತಾಡೋರನ್ನ ನೋಡಿದ್ದೇನೆ. ಅದೆಲ್ಲ ನಾಟಕಗಳನ್ನು ಬಿಟ್ಟು ಜೀವನದಲ್ಲಿ ನೀನು ಭೂಮಿ ಮೇಲೆ ಬರೋಕ್ಕೆ ನಿಮ್ಮ ಅಮ್ಮ ಕಣೆಯ ಕಾರಣ. 9 ತಿಂಗಳು ಹೆತ್ತು ಒತ್ತು ಹೆರಿಗೆ ಆಗಬೇಕಾದ್ರೆ ಅದೆಷ್ಟು ಸಿಕ್ಕಾಪಟ್ಟೆ ನೋವನ್ನು ಅನುಭವಿಸಿ ನಾವು ಜೀವನಕ್ಕೆ ಬಂದಿರ್ತವೆ. ಆದರೆ ಅಂಥ ನೋವಿನಲ್ಲೂ ನಲಿವನ್ನು ನೋಡ್ತಾಳೆ ತಾಯಿ. ಹಾಗಾಗಿ ಅಮ್ಮ, ಅಮ್ಮನ ಕುರಿತು ಅನೇಕ ಫಿಲಮ್ ಹಾಡುಗಳು ಬಂದಿದೆ ಅಲ್ವಾ. ನಮ್ಮ ಲಾಸ್ಟ್ ಇಯರ್ನಲ್ಲಿ ನಾನು ಆ ಥರದ್ದು ಒಂದು 7-8 ಹಾಡುಗಳನ್ನು ಪಟ್ಟಿ ಮಾಡಿ ಹೋದ ವರ್ಷ ಮದರ್ಸ್ ಡೇ ದಿನ ವಿಡಿಯೋ ಮಾಡಿದ್ದೇನೆ. ಹಳೆ ವಿಡಿಯೋನು ಸಾಧ್ಯ ಆದರೆ ನೋಡಿ. ಎಸ್ ಸಮಿತಾ, ಥ್ಯಾಂಕ್ ಯು, ಇವತ್ತು ನೀವು ಈ ವಿಚಾರವನ್ನು ಮಾಡ್ರೇಟ್ ಮಾಡ್ತಾ ಇದ್ದೀರಿ. ಓಕೆ, ಗೋ ಹ್ಯಾಡ್. ಹಾ ನೋಡಿ, ಜಯಪ್ರಕಾಶ್ ಸರ್ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ತಾಯಿಯ ಪ್ರೀತಿ ಅನ್ನೋದು ಅನ್ಕಂಡೀಷನಲ್ ಲವ್. ಮಗು ಕಪ್ಪಗಿರ್ಲಿ, ದಪ್ಪಗಿರ್ಲಿ, ಸಣ್ಣಗಿರ್ಲಿ, ಹೇಗಾದ್ರೂ ಇರ್ಲಿ ತನ್ ಮಗು, ಆದ್ರೆ ತಾಯಿಗೆ ಆ ಮಗುವೆ ಮುದ್ದು, ಅದರ ನಗುವಿನಲ್ಲೇ ಅವಳು ಸಂತೋಷ ಕಾಣ್ತಾಳೆ. ಹಾಗಾದ್ರೆ ಈ ಅಮ್ಮ ನನ್ನಮ್ಮ ಶೀರ್ಷಿಕೆ ಅಂದ್ರೆ ತಾಯಿಯ ಒಂದು ದಿನ, ತಾಯಂದಿರ ದಿನವನ್ನ ಆಚರಣೆ ಬಗ್ಗೆ ನಮ್ಮ ಗೀತಾ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಎಲ್ರಿಗೂ ನಮಸ್ತೆ. ಅಮ್ಮ ನಮ್ಮಮ್ಮ, ಇವತ್ತಿನ ದಿವಸ ನಾವು ಈ ಆನ್ಲೈನ್ ಕ್ಲಾಸ್ ಅಲ್ಲಿ ಈ ವಿಷಯದ ಬಗ್ಗೆ ಮಾತನಾಡ್ತಾ ಇರೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ನನ್ಗೆ. ಅಂದ್ರೆ ಅಮ್ಮ ಅಂತ ನೆನೆಸ್ಕೊಂಡ್ರೇನೆ ಒಂದು ಒಂದು ಪ್ರೀತಿ ಉಕ್ಕು ಬರುತ್ತೆ. ನನ್ಗೆ ಅಮ್ಮ ಇದ್ದಾರೆ, ಒಂದು ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಸೇವೆ ಮಾಡುವಂಥದ್ದು. ಆಮೇಲೆ ದೇವರಲ್ಲಿ ಬೇಡ್ಕೊಬೇಕಾದ್ರೆ ತಾಯಿ ನನ್ನ ಮಕ್ಕಳನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಬೇಡ್ಕೊಂತಾರೆ. ಯಾವುದು ಒಂದು ಸ್ವಾರ್ಥ ಇರಲ್ಲ, ಅಂದ್ರೆ ಒಂದು ನಿಸ್ವಾರ್ಥ ಇರುತ್ತೆ ಆ ತಾಯಿಯಲ್ಲಿ, ಆ ಪ್ರೀತಿಲೂ ಅಷ್ಟೇ. ಒಂದು ಕಲ್ಮಶ ಇರಲ್ಲ ಆ ಪ್ರೀತಿಯಲ್ಲಿ. ಇಡೀ ಪ್ರಪಂಚದಲ್ಲಿ ನಾವು ಯಾರನ್ನೇ ನೋಡ್ಕೊಬಹುದು, ನಮ್ಗೆ 1000 ಜನ ಸಿಕ್ಬೋದು, ಆದ್ರೆ ನಮ್ಮ ಎತ್ತಮ್ಮ ಮಾತ್ರ ಒಂದು ಸ್ವಾರ್ಥ ಇಲ್ಲದೆ ಪ್ರತಿ ಕ್ಷಣನು ತನಗಾಗಿ ಏನೂ ಬೇಡ್ಕೊಳ್ಳೋದಿಲ್ಲ. ಪ್ರತಿ ಸಲನು ನನ್ನ ಮಕ್ಕಳು ಚೆನ್ನಾಗಿರ್ಲಿ,
ನನ್ನ ಮಕ್ಕಳನ್ನ ಚೆನ್ನಾಗಿಟ್ಟಿರ್ಲಿ, ಬೆಳಗ್ಗೆ ಎಲ್ಲಾದ್ರೂ ಹೋದ್ರೆ ಸಾಯಂಕಾಲ ಬೇಗ ಮನೆಗೆ ಬರ್ಲಿ ಅಂತ ಆ ತಾಯಿ ಮನೆ ಬಾಗಿಲು ನೋಡ್ತಾ ಇರ್ತಾರೆ. ಆತರ ತಾಯಿ ನಿಜಕ್ಕೂ ನಾವು ಎಷ್ಟೋ ಜನಕ್ಕೆ ಇದ್ರೂ ಸಹ ತಾಯಿನ ಅನಾಥಾಶ್ರಮ ಸೇರಿಸ್ತಾ ಇರೋದು ಉಂಟು. ಒಬ್ಬ ತಾಯಿ 10 ಮಕ್ಕಳನ್ನ ಸಾಕ್ತಾರೆ, ಆದ್ರೆ 10 ಮಕ್ಕಳು ಒಂದು ತಾಯಿನ ಸಾಕಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ನೀನ್ ಸಾಕು ನೀನ್ ಸಾಕು ಅಂತ. ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ತಾಯಿ ತಂದೆ ಇರೋದು ಒಂದು ಪೂರ್ವ ಜನ್ಮದ ಪುಣ್ಯ. ಅವ್ರನ್ನ ಯಾವುದೇ ಒಂದು ನೋವು ಮಾಡದೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ವಯಸ್ಸಾದ್ಮೇಲೆ ಅವರು ನಮ್ಗೆ ಆಸ್ತಿ ಬೇಕು, ಅಂತಸ್ತು ಬೇಕು, ನನ್ಗೆ ಒಳ್ಳೊಳ್ಳೆ ಬಟ್ಟೆ ಬೇಕು ಅಂತ ಯಾವತ್ತು ಕೇಳಲ್ಲ. ಆ ತಾಯಿ ಕೇಳೋದೊಂದೇ, ನಮ್ಗೊಂದು ಪ್ರೀತಿ ತೋರಿಸಿ ಅಂತ. ಅದರಿಂದ ನಂಗೆ ನಿಜವಾಗೂ ತುಂಬಾ ಬೇಜಾರಾಗುತ್ತೆ, ಅನಾಥಾಶ್ರಮಗಳಿಗೆ ತಂದೆ ತಾಯಿನ ಕರ್ಕೊಂಡೋಗಿ ಸೇರಿಸ್ತಾ ಇರೋದು ನೋಡಿದ್ರೆ. ಕರೋನಾ ಟೈಮಲ್ಲಿ ನಾವು ಎಷ್ಟೋ ಅನಾಥಾಶ್ರಮಗಳಿಗೆ ಭೇಟಿ ಕೊಟ್ಟಿದ್ದೀವಿ, ಆ ಟೈಮಲ್ಲಿ ಆ ತಂದೆ ತಾಯಿಗಳ ನೋವು ನೋಡಿದ್ರೆ ನಿಜಕ್ಕೂ ತುಂಬಾ ದುಃಖ ಆಗುತ್ತೆ. ಮತ್ತೆ ನನಗೆ ನನ್ನ ತಾಯಿ ಸಿಕ್ಕಿರೋದು ಒಂದು ಪೂರ್ವ ಜನ್ಮದ ಪುಣ್ಯ. ಯಾಕಂದ್ರೆ ಒಂದು ಈ ವಿಷಯನ ನಾನು ಹಂಚ್ಕೊಂಡೇ ಬೇಕು, ಒಂದು 10 ವರ್ಷದ ಹಿಂದೆ ನನಗೆ ಬ್ಯಾಕ್ ಪೇನು ಅಂದ್ರೆ ಸ್ಪೈನಲ್ ಕಾರ್ಡ್ ಸರ್ಜರಿ ಆಯ್ತು. ಆ ಟೈಮಲ್ಲಿ ನನ್ಗೆ ಬೆಡ್ ಪಾನು ಅಂದ್ರೆ ಎಲ್ಲ ಮಲಗಿರೋ ಹತ್ರನೇ ಹಾಕ್ಬೇಕಿತ್ತು. ಹಾಸ್ಪಿಟಲ್ ಇಂದ ಮನೆಗೆ ಕರ್ಕೊಂಡ್ ಬಂದ್ರು, ಕರ್ಕೊಂಡ್ ಬಂದ್ಮೇಲೆ ನನ್ಗೆ ಬೆಡ್ ಪಾನ್ ಬೇಕಿತ್ತು. ನಾನು ಮಗು ತರ ಅಳ್ತಾ ಇದ್ದೆ. ನನ್ ತಾಯಿ ಅವಾಗ ಬಂದ್ಬಿಟ್ಟು ಯಾಕೆ ಅಂದ್ರು ಈ ತರ ಬೆಡ್ ಪಾನ್ ಬೇಕು, ನಿಮ್ ಹತ್ರ ಹೆಂಗ್ ಕೇಳೋದು ಅಂತಂದ್ರೆ, ಅವಾಗ ಒಂದೇ ಒಂದ್ ಮಾತು ಹೇಳಿದ್ರು, ನನ್ ತಾಯಿ ನೀನ್ ಎಷ್ಟೇ ಬೆಳೆದು ದೊಡ್ಡವಳಾದ್ರು ಈಗ್ಲೂ ಸಹ ನೀನು ನನ್ ಮಗುನೆ ಅಂತ. ಅದನ್ನ ನನ್ಗೆ ಯಾವಾಗ ನೆನ್ಸ್ಕೊಂಡ್ರು ಒಂಥರ ಕರುಳು ಚುಚ್ಚುತ್ತೆ. ಯಾಕಂದ್ರೆ ಈ ಮಾತನ್ನ ಈ ಪ್ರಪಂಚದಲ್ಲಿ ತಾಯಿ ಬಿಟ್ರೆ ಬೇರೆ ಯಾರು ಹೇಳಲಿಕ್ ಸಾಧ್ಯ ಇಲ್ಲ. ಎಷ್ಟೋ ಜನ ಡಾಕ್ಟರ್ಗಳು ಇರ್ಬೋದು, ನಾವು ದುಡ್ಡು ಕೊಟ್ಟು ನರ್ಸ್ಗಳನ್ನ ಇಟ್ಕೊಂಬೋದು, ಆದ್ರೆ ಅವ್ರು ಯಾವ್ದು ನನ್ನ ಮಗಳು ಅಂತ ಯಾರು ಒಂದು ಪ್ರೀತಿ ತೋರಿಸಿ ಮಾಡೋದಿಲ್ಲ. ಹಾಗಾಗಿ ದಯವಿಟ್ಟು ಯಾರ್ಯಾರಿಗೆ ತಂದೆ ತಾಯಿ ಇದಾರೋ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಅವರು ಇರೋವಾಗ ನೋಡ್ಕೊಳ್ಳದೆ ಅವ್ರು ಸತ್ತ ಮೇಲೆ ಒಂದು 10-6 ಜನಕ್ಕೆ ಊಟ ಹಾಕ್ತೀರಾ, ತಿಥಿ ಮಾಡ್ತೀರಾ, ಏನ್ ಪ್ರಯೋಜನ? ಅವ್ರು ಇದ್ದಾಗ ಎರಡೊತ್ತು ಊಟ ಹಾಕಿ ಅವ್ರಿಗೆ ಒಂದು ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಇವತ್ತಿನ ದಿವಸ ಒಂದು ತಾಯಿ ಬಗ್ಗೆ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಮಾತಾಡಿದ್ರೆ ತುಂಬಾ ಖುಷಿ ಆಗುತ್ತೆ ನನ್ಗೆ. ಧನ್ಯವಾದಗಳು. ನಮ್ಮ ಗೀತಾ ಮೇಡಮ್ ಅವರು ತುಂಬಾ ಭಾವುಕರಾಗಿ ತಮ್ಮ ಒಂದು ನೆನಪುಗಳನ್ನ ಮತ್ತೆ ನೆನೆಸ್ಕೊಂಡು ತಮ್ಮ ತಾಯಿ ಬಗ್ಗೆ ತುಂಬಾ ಹೇಳ್ಕೊಂಡ್ರು. ತಾಯಿ ಹಾಗೇನೆ, ಆಕೆಗೆ ನಾ ಹೇಳ್ದ ಹಾಗೆ 2 ತಿಂಗಳು ಮಗು ಆದ್ರೂ ಅಷ್ಟೇ ಪ್ರೀತಿ, 20 ವರ್ಷದ ಹುಡುಗ ಅಥವಾ ಹುಡುಗಿ ಆದ್ರೂ ಅಷ್ಟೇ ಪ್ರೀತಿ, 60 ವರ್ಷ ಆದ್ರೂ ಕೂಡ ಇನ್ನು ಮಗು ಅಂತಾನೆ ಟ್ರೀಟ್ ಮಾಡ್ತಾಳೆ. ತಾಯಿನೇ ಹಾಗೆ. ಈ ಮದರ್ಸ್ ಡೇನ ಯಾರು ಸ್ಟಾರ್ಟ್ ಮಾಡಿದ್ರು, ಯಾಕೆ ಸ್ಟಾರ್ಟ್ ಮಾಡಿದ್ರು? ಅನ್ನಾ ಜಾರ್ವಿಸ್ ಅನ್ನವರು ಮೇ 12ನೇ ತಾರೀಕು 1907ರಲ್ಲಿ ಒಂದು ಚರ್ಚ್ ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಉದ್ದೇಶ ಏನ್ ಗೊತ್ತಾ ಸ್ನೇಹಿತರೆ? ಅದರ ಉದ್ದೇಶ ಬಂದ್ಬಿಟ್ಟು ತಾಯಿಗೆ ಬೇಕಾಗುವಂತ ಒಂದು ಫ್ರೆಂಡ್ ಗ್ರೂಪ್ ಅನ್ನ ಮಾಡೋದು, ಒಂದು ಸ್ನೇಹದ ಉದ್ದೇಶ ಇರುತ್ತೆ. ಇನ್ನೊಂದು ತಾಯಿ ಅಂದ್ರೆ ಆರೋಗ್ಯ, ಈ 2 ಥೀಮ್ ಅನ್ನ ಇಟ್ಕೊಂಡು ಅವ್ರು ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ಇದ್ರ ಬಗ್ಗೆ ಇನ್ನು ಹೆಚ್ಚು ಮಾಹಿತಿಯನ್ನ ಕೊಡ್ಲಿದ್ದಾರೆ ನಮ್ ಸಂತೋಷ್ ಸರ್. ಸಂತೋಷ್ ಸರ್. ಮೇಡಮ್ ನಮಸ್ಕಾರ. ತಾಯಿ ಅಂದ್ರೆ ದೇವ್ರು ಅಂತ ಹೇಳ್ತೀವಿ, ತಾಯಿನೇ ನಮಗೆ ಎಲ್ಲ, ಜನ್ಮ ಕೊಡೋರು ಅವ್ರೆ, ಕೊನೆವರೆಗೂ ನೋಡ್ಕೊಳ್ಳೋರು ಅವ್ರೆ. ಕೊನೆಗೆ ನಾವು ತಾಯಿನೇ ಅನಾಥಾಶ್ರಮಕ್ಕೆ ಸೇರಿಸೋದು ಅಥವಾ ತಾಯಿ ನೋಡ್ಕೊಳ್ದೆ ಇರೋದು, ತಾಯಿಗೆ ನೋವು ಮಾಡೋದು ಕೊಡೋದು ಮಕ್ಕಳು. ಮಕ್ಕಳಿಂದ ತುಂಬಾ ನೋವು ಅನುಭವಿಸ್ತಾರೆ ತಾಯಂದಿರು, ಯಾರಿಗೂ ಹೇಳ್ಕೊಳ್ಳಲ್ಲ. ಅದನ್ನ ಈ ನಮ್ಮ ದೇಶದಲ್ಲಿ ಹೆಚ್ಚಿನದಾಗಿ ಒಂದು 50% ಅದೇ ತರ ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇರ್ತೇನೆ, ತುಂಬಾ ತಾಯಿ ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ, ಆದ್ರೆ ನಾವು ಅವರಿಗೆ ಯಾವಾಗ್ಲೂ ನೋವೇ ಕೊಡ್ತಾ ಇರ್ತೀವಿ. ಆತರ ಈ ಏನ ತಿಳುವಳಿಕೆ ಇಲ್ದರ್ ಮಾಡ್ತಾರೋ ತಿಳಿದಿರೋ ಮಾಡ್ತಾರೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗಿರುತ್ತ ಏನೋ, ತುಂಬಾ ನೋವು ಕೊಡ್ತಾರೆ ತಾಯಿಗೆ. ಆ ತರದ ನೋಡಿದೀನಿ ನಾನು, ತುಂಬಾ ಇಷ್ಟ ಹೇಳ್ತೇನೆ. ಧನ್ಯವಾದ ಸಂತೋಷ್ ಸರ್. ಆತ್ಮೀಯರೇ, ನನಗೂ ಅಷ್ಟೇ, ನನ್ನ ಅಮ್ಮ ಅಂದ್ರೆ ತುಂಬಾ ಇಷ್ಟ. ನನ್ನ ಅಮ್ಮನ ಕುರಿತು ನಾನು 2 ಸಾಲು ಕವಿತೆ ಬರ್ತಿದ್ದೀನಿ, ಅದನ್ನ ಕೇಳ್ತಾ ಮುಂದುವರಿಯೋಣ. ಅಮ್ಮ, ನಿದ್ರಿಸಲು ನಿನ್ನ ಮಡಿಲು ಬೇಕು, ವೈದ್ಯರ ಮದ್ದಿಗಿಂತ ನಿನ್ನ ಸ್ಪರ್ಶ ಸಾಕು, ಯಾವ ರಸಗವಳ ನಾವಲ್ಲೇ ನಿನ್ನ ಕೈ ತುತ್ತು ಸಾಕು ಅಮ್ಮ. ಹೀಗೆ ಮುಂದೆ ಮಾತಾಡೋಣ. ನಮ್ಮ ಶ್ರೀರಾಮ್ ಸರ್ ಇದ್ದಾರೆ ನಮ್ಮ ಜೊತೆ ಇವತ್ತು, ಅವ್ರನ್ನ ಮಾತಾಡ್ಸೋಣ, ಬನ್ನಿ ಶ್ರೀರಾಮ್ ಸರ್. ಮೇಡಮ್ ನಮಸ್ತೆ. ನಮಸ್ತೆ. ನೀವ್ ಹೇಳ್ದಂಗೆ ವೈದ್ಯರಾಗಿರ್ಬೋದು ಅಥವಾ ಅಮ್ಮನ ಕೈ ತುತ್ತು, ಅಮ್ಮನ ಕೈ ತುತ್ತು ತಿಂದ್ರೇನೆ ವೈದ್ಯರ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ. ಆ ಪ್ರೀತಿಯಿಂದನೇ ಇರೋ
ಕಾಯಿಲೆ ಆಗ್ಬೋದು ಅಥವಾ ದುಃಖ ಆಗ್ಬೋದು ದೂರ ಆಗ್ಬಿಡುತ್ತೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ನಾವು ಹುಟ್ಟಿದಾಗಿಂದನೂ ಸಾಯೋ ಗಂಟನೂ ಮದರ್ಸ್ಡೇ ಮಾಡಲೇಬೇಕು. ಯಾಕಂದ್ರೆ ನಾವು ನಿಜವಾಗೂ ದೇವ್ರನ್ನ ನೋಡಿಲ್ಲ, ನಾವು ಕಣ್ಣಲ್ಲಿ ಕಂಡಿರೋದು ಕಣ್ಬಿಟ್ಟಾಗ ನಮ್ಮ ತಂದೆ ನಮ್ಮ ತಾಯಿ. ತಾಯಿ ಯಾವ ತರ ಇದಾರೋ ತಂದೆನೋ ಸೇಮ್ ಅದೇ ತರನೇ ಈಕ್ವಲ್ ಇರ್ತಾರೆ. ಎರಡು ಎತ್ತು ಚೆನ್ನಾಗಿದ್ರೇನೆ ಹೊಲ ಹೆಂಗ ಉಳ್ಳಕ್ಕೆ ಈಸಿ ಆಗುತ್ತೋ ಅದೇ ತರ ತಾಯಿಗೂ ಕೂಡ. ತಾಯಿ ನಾವು ಏನೇ ಮಾಡಿದ್ರು, ಒಳ್ಳೇದ್ ಮಾಡಿದ್ರು ನಾವು ಕೆಟ್ಟದ್ ಮಾಡಿದ್ರು, ನಾವು ಕೆಟ್ಟ ದಾರಿಗೆ ಹೋಗ್ತಾ ಇರೋ ತರ ಒಂದು ಒಳ್ಳೆ ದಾರಿಯಲ್ಲಿ ನೀವು ಈ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳ್ಕೊಡೋಷ್ಟು ಪಾಠ ನಮ್ಮ ಗುರುಗಳು ಟೀಚರ್ಗಳಿಗಿಂತನೂ ಮೊದಲನೇ ಪಾಠ ಶಾಲೆನೇ ಅಮ್ಮ ತಾಯಿ ತಾಯಿ ಅಂತಾನೆ ಹೇಳ್ಬೋದು ಮೇಡಮ್. ತಾಯಿಗೆ ಹೇಳ್ಬೇಕು ಅಂದ್ರೆ ಮಾತುಗಳೇ ಇಲ್ಲ ಹೇಳ್ಬೇಕು ಅಂದ್ರೆ, ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಸಾಲೋದಿಲ್ಲ. ಯಾಕಂದ್ರೆ ದಿನನಿತ್ಯವೂ ನಾವು ಹೊರಗಡೆ ಹೋದಾಗ ಕವಿತಾ ಮೇಡಮ್ ತುಂಬಾನೇ ಹೇಳಿದ್ರು, ಮೊದಲು ಬಾಗ್ಲಲ್ಲಿ ನಿಂತು ನನ್ನ ಮಗ ತಿಂದ್ನ ಬಂದ್ನ ಎಲ್ಲೋ ಹೋಗಿದ್ನಲ್ಲ ಏನ್ ಮಾಡ್ಕೊಂಡ ಹೊತ್ತಿಗೆ ಏನ್ ಮಾಡಿದಾನೆ ಬರ್ತಾನ, ಇದ್ರ ಬಗ್ಗೆ ಸ್ವಂತ ಅಣ್ಣ ತಮ್ಮಂದಿರಾಗ್ಬೋದು ಅಥವಾ ಪತ್ನಿ ಆಗ್ಬೋದು ಯಾರು ಇಲ್ಲ, ತಾಯಿ ಕೇರ್ ಮಾಡಿದಷ್ಟು ಈ ಪ್ರಪಂಚದಲ್ಲೇ ಯಾರು ಆ ಸ್ಥಾನ ತುಂಬಲಿಕ್ಕೆ ಆಗಲ್ಲ ಅಂತ ಒಂದೇ ಮಾತಲ್ಲಿ ನಾನು ಹೇಳಿಕ್ ಇಷ್ಟಪಡ್ತೀನಿ. ತಾಯಿ ಬಗ್ಗೆ ಮಾತಾಡ್ತಾ ಇದ್ರೆ ತುಂಬಾನೇ ಮಾತಾಡ್ಬೋದು ಮೇಡಮ್. ಇನ್ನ ಹೇಳ್ಬೇಕು ಅಂದ್ರೆ ಒಂದು ನಾವು ಇವಾಗ ಒಂದು ಒಂದಿಲ್ಲೋ ಒಂದು ಬಿಸ್ನೆಸ್ ಮಾಡ್ಬೋದು, ಅದರಲ್ಲಿ ನಾವು ಇವತ್ತು ಲಾಸ್ ಆದ್ರೆ ಕೆಲವೊಬ್ರು ನಿಷ್ಠೂರವಾಗಿ ಮಾತಾಡಿದ್ರೇನು, ತಾಯಿ ಆದವಳು ಮಾತ್ರ ನಿನ್ ತಲೆ ಕೆಡಿಸ್ಕೊಳ್ಬೇಡ ನಾನು ನಿನ್ ಜೊತೇಲಿ ಇರ್ತೀನಿ ನಿನ್ ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ, ಅವ್ರ ಹತ್ರ ಇಲ್ಲ ಅಂದ್ರು ಆ ಮಾತುಗಳಿದಾವಲ್ಲ ಅದರಿಂದನೇ ನಮ್ಮನ್ನ ಮುಂದಕ್ಕೆ ತಗೊಂಡೋಗಕ್ಕೆ ಪ್ರಯತ್ನ ಪಡ್ತಾರೆ, ಆ ದುಃಖದಿಂದ ಆಚೆ ತೆಗಿಯುವಂಥದ್ದು ಏಕೈಕ ಅಂದ್ರೆ ಒಂದೇ ಮಾತಾಡಲಿ ಹೇಳ್ಬೇಕು ಅಂದ್ರೆ ತಾಯಿ. ದೇವ್ರು ನೋಡಿದಿರೋ ಇಲ್ಲೋ ತಾಯಿ ಮಾತ್ರ ನಾವು ಕಣ್ಣಾರೆ ನೋಡಿದ್ದೀರಿ. ನಾವು ಮದರ್ಸ್ ಡೇ ಅಂದ್ರೆ ಹುಟ್ಟದಾಗಿಂದನೂ ನಾವು ಸಹಾಯ ಗಂಟನೂ ಮಾಡ್ಬೇಕಾಗಿರೋದನ್ನ ಅಂತ ಹೇಳ್ಬೋದು. ಆದ್ರೆ ಈಗಿನ ಕಾಲದ ಜನರೇಷನ್ ಏನಾಗ್ಬಿಟ್ಟಿದ್ದಾರೆ, ಈ ಮೋಜು ಮಸ್ತಿ ಇವುಗಳೆಲ್ಲ ಅಳವಡಿಸ್ಕೊಂಡು ತಾಯಿ ಕಡೆ ಗಮನನೇ ತುಂಬಾ ಕಮ್ಮಿ ಮಾಡಿದ್ರಿಂದನೇ ಈ ನಮ್ಮ ಬೆಂಗಳೂರಲ್ಲೇ ನೋಡ್ತಾ ಇದ್ರೆ ಅನಾಥಾಶ್ರಮಗಳು ದಿನ ದಿನ ಹೆಚ್ಚಾಗ್ತಾ ಇದೆ. ಪ್ರತಿಯೊಬ್ರು ಬರ್ತಾರೆ ಚಾನೆಲ್ಸ್ ಅಲ್ಲಿ ತಾಯಿ ಬಗ್ಗೆ ಮಾತಾಡ್ತಾರೆ, ಮದರ್ ಡೇ ಬಗ್ಗೆ ತುಂಬಾ ಮಾತಾಡ್ತಾರೆ. ಅದರಲ್ಲಿ ನೋಡ್ಕೊಳ್ಳೋ ಅಂತವ್ರು ಈ ಕಾಲದಲ್ಲಿ ನೋಡಿದ್ರೆ ಎಲ್ಲರೂ ಇಲ್ಲ, ಬೆರಳೆಣಿಕೆ ಎಷ್ಟು ಅಂತ ಅನಿಸ್ತಾ ಇದೆ. ಆಚೆ ಪ್ರಪಂಚ ನೋಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರೆ ಎಲ್ಲರೂ ಬಂದು ಈ ಜಾಲತಾಣಗಳಲ್ಲಿ ಅದು ಮಾಡ್ರಿ ಇದು ಮಾಡ್ರಿ ಅನ್ನೋ ಬದಲು ಅವ್ರ ತಾಯಂದ್ರನ್ನ ಅವ್ರು ಇಷ್ಟಪಟ್ಟು ನೋಡ್ಕೊಂಡ್ರೆ ತಾಯಿಗೆ ಅದ್ರಲ್ಲಿ ಸಿಗೋ ಸಂತೋಷ ಬೇರೆ ಯಾವ್ದ್ರಲ್ಲೂ ಇಲ್ಲ ತನ್ನ ಮಕ್ಕಳಲ್ಲಿ ಸಿಗೋ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು ಶ್ರೀರಾಮ್ ಸರ್. ತಾಯಿನೇ ಹಾಗೆ, ತಾಯಿ ಒಂದು ನಾವು ರಥವನ್ನ ಕನ್ಸಿಡರ್ ಮಾಡಿದ್ರೆ ಆ ರಥದ ಸಾರಥಿ ತಾಯಿ. ಆಕೆ ತನ್ನ ಮಗುವನ್ನ ಹೆರ್ತಾಳೆ, ಲಾಲನೆ ಪಾಲನೆಯನ್ನ ಮಾಡ್ತಾಳೆ, ಶಿಕ್ಷಣವನ್ನ ಕೊಡ್ತಾಳೆ, ಅದನ್ನ ಎಲ್ಲಿಗೆ ಮುಟ್ಟಿಸ್ಬೇಕು ಅಂತ ಅವಳದೊಂದು ಏಮ್ ಇರುತ್ತೋ ಅಲ್ಲಿ ತನಕ ಅದನ್ನ ನೋಡ್ಕೊಂಡು ಜೋಪಾನ ಮಾಡಿ ಒಂದು ಘಟ್ಟವನ್ನ ತಲುಪಿಸ್ತಾಳೆ. ಹಾಗೆ ರಥದ ಸಾರಥಿ ಯಾವ ದಾರಿಯಲ್ಲಿ ತಾನು ಹೋಗ್ಬೇಕು ಅನ್ನೋದಿರುತ್ತೋ ಹಾಗೆ ಸಾಕ್ತಾನೆ. ನಿಮ್ ತಾಯಿ ರಥದ ಸಾರಥಿ ಆದ್ರೆ ಗಾಡಿ ಓಡಿಸಿ ಓಡಿಸಿ ಸಾಕಾಗಿದ್ದಾಳೆ ರೀ. 55 ವರ್ಷನ 58 ವರ್ಷನ ಇಲ್ಲ 60 ವರ್ಷ ಇರಬಹುದಲ್ಲ, ಸಾಕಾಗಿದ್ದಾಳೆ. ಇನ್ನ ರಥನ ನೀವು ಓಡಿಸಿ, ಆಕೆಗೆ ಸುಧಾರಿಸ್ಕೊಳ್ಳಿಕ್ಕೆ ಅವಕಾಶ ಕೊಡಿ, ಅವಳನ್ನ ಒಂದು ಪುಟ್ಟು ಮಗು ತರ ನೋಡ್ಕೊಳ್ಳಿ, ಪ್ರೀತಿಯಿಂದ ನೋಡ್ಕೊಳ್ಳಿ. ಅವಳಿಗೆ ಎಷ್ಟು ಜನ ಸ್ನೇಹಿತರು ಇದ್ದಾರೆ, ನೀವು ನನ್ನ ಪಾರ್ಟಿಗೆ ಹೋಗ್ತೀನಿ, ಪಬ್ಬಿಗೆ ಹೋಗ್ತೀನಿ ಅಥವಾ ಟ್ರಿಪ್ಪಿಗೆ ಹೋಗ್ತೀನಿ, ಫ್ರೆಂಡ್ಸ್ ಒಟ್ಟಿಗೆ ಎಲ್ಲೋ ಹೋಗ್ತೀನಿ ಅಂತೀರಾ. ಆದ್ರೆ ನಿಮ್ ತಾಯಿಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲಿಗೆ ಹೋಗ್ತಾರೆ, ಯೋಚನೆ ಮಾಡಿದ್ದೀರಾ ಒಂದ್ಸಲ? ಅದು ಬಿಡಿ, ನಿಮ್ಮ ತಾಯಿ ಆರೋಗ್ಯದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಆಕೆ ಎಷ್ಟು ಊಟ ಮಾಡ್ತಾಳೆ, ಅದು ಜೀರ್ಣ ಆಗ್ತಾ ಇದೆಯಾ, ಹೇಗಿದೆ ಅವಳ ಆರೋಗ್ಯ? ಅವಳನ್ನ ಒಂದು ಪುಟ್ಟು ಮಗು ತರ ಜೋಪಾನ ಮಾಡಿ ನೋಡಿ, ನಿಮ್ಗೆ ಎಷ್ಟು ಖುಷಿ ಇರುತ್ತೆ ಅದರಲ್ಲಿ ಅಂತ. ತಾಯಿ ಅಂದ್ರೆ ಹಾಗೆ, ಶಿ ಇಸ್ ಅನ್ ಅನ್ಕಂಡೀಷನಲ್ ಲವರ್. ಸೊ ಈ ತಾಯಿ ಅಮ್ಮ ನನ್ನ ಅಮ್ಮ ಶೀರ್ಷಿಕೆ ಬಗ್ಗೆ ಇಷ್ಟು ಅಂತೂ ನಾವು ಮಾತಾಡಿದ್ವಿ. ನಿಮ್ಮ ನಮ್ ಜೊತೆ ಇದೇ ತರ ಡಿಸ್ಕಷನ್ ಅಲ್ಲಿ ಪಾಲ್ಗೊಳ್ಬೇಕು, ನಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ರೆ ನೀವು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕು, ಕಾಮೆಂಟ್ ಮಾಡ್ಬೇಕು, ಹಾಗೆ ಲೈಕ್ ಮಾಡ್ಬೇಕು. ಧನ್ಯವಾದಗಳು.